Inchu minchu siri minchu, idu dari toru wa minchu. ಮಹಾರಾಜಿವಾ ಆಫೀಸಲ್ಲಿ ಏನು ಕೆಲಸ ಅಲ್ವಾ? ಕುರ್ಚಿ ಆ ಕಡೆ ತಿರ್ಸ್ಕೊಂಡು ಕೂತ್ಬಿಟ್ಟಿದ್ಯಾ? ನೀನಾ? ಒಳಗೆ ಬರುವಾಗ ಡೋರ್ ನಾಕ್ ಮಾಡ್ಬರ್ಬಾರ್ದ? ಏ ಬಿಡಲೋ, ನನಗೆಂತ ಫಾರ್ಮಾಲಿಟೀಸ್. ಯಾಕೋ ಅಪ್ಸೆಟ್ ಆಗಿದ್ಯಾ? ಹಾಗೇನಿಲ್ಲ, ನೀ ಬಂದ ವಿಷಯ ಹೇಳು. ಏನೋ ನೀನು, ನಾನು ನಿನ್ನ ಹತ್ರ ಏನಾದರೂ ವಿಷಯ ಇದ್ದರೆ ಮಾತ್ರ ಬರಬೇಕಾ? ಏನೋ ನಿನ್ನ ರಾಜ ದರ್ಬಾರ್ ಹೇಗೆ ನಡೆಸ್ತಾ ಇದೆಯಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರಾಜ್ಯನೇ ನನ್ನ ಕೈ ತಪ್ಪು ಹೋಗ್ತಾ ಇದೆ. ಇಲ್ಲಿ ನಿನ್ನ ದರ್ಬಾರ್ ಎಲ್ಲಿಂದ ತರಲಿ? ಯಾಕೋ ಅಂಥದ್ದೇನಾಯಿತು? ಎಲ್ಲ ನೀನು ಅಂದ್ಕೊಂಡಾಗೆ ಆಯಿತು ತಾನೇ. ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು, ಸಾರಂಗಪಾಣಿಯವ್ರ ಮೇಲೆ ಅನುಮಾನವೂ ಬಂತು, ಜಗದೀಶನ ಮನೆಯಿಂದ ಕಳಿಸಿದ್ದು ಆಯಿತು, ಅವನ ಆಫೀಸಿಗೆ ಮತ್ತೆ ಬರಲ್ಲ. ಇನ್ನೇನು ದಾಸ್ ಆ್ಯಂಡ್ ದಾಸ್ ಕಂಪ್ನಿಯ CEO ಮತ್ತು MD ಎರಡು ಚೇರ್ಗಳು ನಿನ್ನ ಕೈಗೆ ಬಂದಿದೆ, ಇನ್ನೇನು ಬೇಕು ನಿಮಗೆ? ಹ್ಞೂ, ಎರಡೂ ಕುರ್ಚಿಗಳು ನನ್ನ ಕೈ ಸಿಕ್ಕಿವೆ. ಅವನು ಬಳಸ್ಕೊಂಡು ಸಿಂಹಾಸನ ಏರೋಣ ಅಂತಿದ್ದೆ. ಅಷ್ಟರಲ್ಲಿ ಏನಾಯ್ತು? ಅದರಲ್ಲಿ ಒಂದು ಕುರ್ಚಿನ ನನ್ನಿಂದ ಕಿತ್ಕೊಳ್ತಿದ್ದಾರೆ. ನಮ್ಮ ಕಂಪ್ನಿಗೆ ಹೊಸ MD ಬರ್ತಿದ್ದಾರೆ. ಹೊಸ MDನ? ಯಾಕೋ ಜಗದೀಶ್ ವಾಪಸ್ ಬರಲಿ ಕಂಪ್ನಿಗೆ ಅಂದ್ರೆ ಶಂಕರ್ ದಾಸು. ಅದು ಸಾಧ್ಯ ಇಲ್ಲ ಬಿಡು. ಮತ್ತೆ ಶಂಕರ್ ದಾಸ್ ಮನೆ ಕಡೆಯವರು ಬೇರೆ ಯಾರಾದರೂ? ಹ್ಮ್, ಚಿತ್ತರಂಜನ್ ಬಂದಿದ್ದಾನೆ ಅಮೆರಿಕದಿಂದ. ಒಬ್ಬ ಹೋದ ಅಂದ್ರೆ ಇನ್ನೊಬ್ಬ ಇವ ರಾಜ ಬಂದು ಕೂತಿದ್ದಾನೆ ದಾಸ್ ಆ್ಯಂಡ್ ದಾಸ್ ಸಾಮ್ರಾಜ್ಯಕ್ಕೆ. ಅವನು ಯಾಕೋ ಬಂದ ಇದ್ದಕ್ಕಿದ್ದಾಗೆ? ಗೊತ್ತಿಲ್ಲ, ಅವನ್ ಬರೋದ್ರ ಬಗ್ಗೆ ಒಂದ್ ಸ್ವಲ್ಪ ಯಾರಿಗೂ ಸುಳಿವೇ ಇರಲಿಲ್ಲ. ಬಿಡ, ಅಮೆರಿಕಾಯಿಂದ ಬಂದಿದ್ದಾನೆ, 4 ದಿನ ಇರ್ತಾನೆ ಹೋಗ್ತಾನೆ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯಾ? ಅವನು ವಾಪಸ್ ಹೋಗೋದೇ ಆಗಿದ್ದಿದ್ರೆ ನಾನಿಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದರೆ ಅವನು ವಾಪಸ್ ಹೋಗಲ್ಲ, ಇಲ್ಲೇ ಇರ್ತಾನೆ. ಇಲ್ಲೇ ಇರ್ತಾನ? ಯಾಕಂತೆ? ಅಮೆರಿಕಾ ಬೇಜಾರಾಗೋಯ್ತಾ, ಅಥವಾ ಅಲ್ಲಿಗೆ ಹೋದ್ಮೇಲೆ ತಾಯಿನಾಡಿನ ಮೇಲೆ ಮೋಹ ಜಾಸ್ತಿ ಆಯ್ತಾ? ಅದ್ಯಾವುದೂ ಅಲ್ಲ. ಶಂಕರ್ ದಾಸ್ ಅವ್ರು ಬಿಡ್ತಿಲ್ಲ ಅವನು ವಾಪಸ್ ಹೋಗೋದಿಕ್ಕೆ. ರಾಜೀವ್ ಒಬ್ಬರಿಗೆ ಕೆಲಸದ ಹೊರೆ ಜಾಸ್ತಿ ಆಗ್ತಿದೆ, ನೀನು ಇಲ್ಲೇ ಇರು, MD ಆಗೋಂತ ಫೋರ್ಸ್ ಮಾಡಿದರು. ಮನೆಯವರೆಲ್ಲ ಸೇರಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದರು, ಕೊನೆಗೆ ಅವನು ಒಪ್ಕೊಂಡ ಇಲ್ಲಿರೋದಿಕ್ಕೆ. ಅವನು ಬಂದಮೇಲೆ ನಾನು ಡಿಮೋಟ್ ಆಗ್ತೀನಿ, CEO ಆಗಿ ಎಲ್ಲರ ಹಾಗೆ ತಿಂಗಳ ಸಂಬಳಕ್ಕೆ ಕೆಲಸ ಮಾಡಬೇಕಷ್ಟೇ ನಾನಿಲ್ಲಿ. ರಾಜೀವ ಅವನು ಬರಲಿ ಬಿಡು ಆಫೀಸ್ಗೆ, ಆಮೇಲೆ ಏನೋ ಸ್ಕೆಚ್ ಹಾಕಿದ್ರೆ ಆಯಿತು, ಈಗ ಜಗದೀಶ್ ಹಂಗೆ ಮಾಡಲಿಲ್ವಾ? ಹಂಗೆ ಜಗದೀಶನ ವಿಚಾರನೇ ಬೇರೆ ದಿನೇಶ. ಅಲ್ಲಿ ಸರಿಯು ಜಗದೀಶನ ಪ್ರೀತಿ, ಸಾರಂಗಪಾಣಿ ಶಂಕರ ದಾಸ್ ಅವರ ಸ್ನೇಹ ಎಲ್ಲ ಇತ್ತು, ಸಂದರ್ಭಗಳು ಹಾಗೇ ಇದ್ವು, ಅವುಗಳನ್ನ ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸ್ಕೊಂಡೆ ಅಷ್ಟೇ. ಆದರೆ ಚಿತ್ತರಂಜನ್ ವಿಷಯದಲ್ಲೂ ಹಾಗೆ ಆಗಲ್ಲ. ಅವನು ಯಾರಾದರೂ ಶ್ರೀಮಂತರ ಮಗಳನ್ನ ಮದುವೆ ಆಗ್ತಾನೆ, ನಾಳೆ ಅವಳು ಬರ್ತಾಳೆ. ಚಿತ್ತರಂಜನ್ಗೆ ಜಗದೀಶನ ಮೇಲೆ ತುಂಬ ಪ್ರೀತಿ ಇದೆ. ಚಿತ್ತರಂಜನ್ ಬಂದರೆ ಒಂದಲ್ಲ ಒಂದು ದಿವಸ ಜಗದೀಶನು ಬರ್ತಾನೆ, ಶಂಕರ್ ದಾಸ್ ಮಕ್ಕಳು ಸೊಸೆಯಂದರು ಎಲ್ಲ ಬಂದು ಕೂತ್ಕೊಳ್ತಾರೆ. ಸಂಬಳಕ್ಕೆ ಕೈ ಒಡ್ಬೇಕಾಗುತ್ತೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮೆಡಿ ನೀಡ್ಸ್ ಕಂಪ್ನಿ ಬಿಟ್ಟು ದಾಸ್ ಆ್ಯಂಡ್ ದಾಸ್ ಕಂಪ್ನಿ ಸೇರಿಕೊಂಡೆ. ಕಾತ್ಯಾಯಿನಿಂದ ಮದುವೆ ಆಗಿ ಶಂಕರ್ ದಾಸ್ ಅಳಿನಾದೆ, ಜಗದೀಶ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದೆ, ಶಂಕರ್ ದಾಸ್ ದಾಕ್ಷಾಯಿಣಿಯವರ ಪ್ರೀತಿ ನಂಬಿಕೆ ಎಲ್ಲ ಗಳಿಸಿದೆ. ಇದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು.
ಇನ್ನೇನು ನನ್ನ ಕನಸು ನನಸಾಗೋ ದಾರಿ ಹತ್ತಿರ ಇದೆ ಅನ್ನುವಾಗ ಈ ಚಿತ್ರರಂಜನ್ ಬಂದ್ಬಿಟ್ಟ. ಬರೋನು ಬಂದ, ಇನ್ನು ಸ್ವಲ್ಪ ಲೇಟಾಗಿ ಬರಬಾರ್ದ, ಸರಿಯಾದ ಟೈಮ್ಗೆ ಬಂದಿದ್ದಾನೆ. ಅವನು ಬಂದು ಎಂ ಡಿ ಆಗಿ ಕೂರ್ತಾನೆ. ನನ್ನ ಇಷ್ಟು ದಿನದ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಗುತ್ತೆ. ಯಾಕೋ ರಾಜೀವ, ನೀನೇ ಹೀಗೆ ಅಂದ್ಬಿಟ್ರೆ ಹೇಗೋ? ನೋಡು, ಇದಕ್ಕೆಲ್ಲ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ, ಅದನ್ನು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನು? ಆ ಚಿತ್ರರಂಜನ್ ವಾಪಸ್ ಹೋಗೋ ಹಾಗೆ ಮಾಡೋದು. ಅದು ನನಗೂ ಗೊತ್ತು, ಆದರೆ ಅಷ್ಟು ಸುಲಭ ಅಲ್ಲ. ಚಿತ್ರರಂಜನ್ ಇಲ್ಲಿರೋಕೆ ನಿರ್ಧಾರ ಮಾಡಿದ್ದಾನೆ, ವಾಪಸ್ ಹೋಗು ಅಂತ ನಾನು ಹೇಳೋಕ್ಕಾಗುತ್ತಾ? ಏನೇನೋ ಯೋಚನೆ ಮಾಡಿದೆ, ಆಗಲಿಲ್ಲ. ವಾಪಸ್ ಹೋಗೋಕ್ಕೆ ಕಾರಣಗಳು ಇಲ್ಲ. ಹಾಗೊಂದು ವೇಳೆ ಪದೇ ಪದೇ ನಾನು ಹೇಳೋಕೆ ಪ್ರಯತ್ನ ಪಟ್ಟರೆ ಎಲ್ರಿಗೂ ನನ್ನ ಮೇಲೆ ಅನುಮಾನ ಬರುತ್ತೆ. ಚಿತ್ರರಂಜನ್ ಇಲ್ಲಿರೋದು ನನಗೆ ಇಷ್ಟ ಇಲ್ಲ, ಇದ್ದರೂ ಇಷ್ಟ ಇದೆ ಅಂತ ನಾನು ಬಲವಂತವಾಗಿ ನಟಿಸ್ಬೇಕಾಗಿದೆ. ಇಲ್ಲಿವರೆಗೂ ಎಲ್ಲ ಅಡ್ಡಿ ಆತಂಕಗಳನ್ನ ನಿವಾರಿಸ್ಕೊಂಡು ಬಂದೆ, ಆದರೆ ಈಗ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಚಿತ್ರರಂಜನ್ ಇಲ್ಲಿ ಬರೋದು ಗ್ಯಾರಂಟಿ. ಇರೋದಕ್ಕೆ ಒಪ್ಕೊಂಡಿದ್ದು ಎಲ್ರಿಗೂ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಎಲ್ರಿಗಿಂತ ಜಾಸ್ತಿ ನನಗೆ ತುಂಬ ಸಂತೋಷ ಆಗಿದೆಯಪ್ಪ. ಅಪ್ಪ ಅಮ್ಮ ತುಂಬ ಎಮೋಷನಲ್ ಆಗಿಬಿಟ್ರು, ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ನನಗೆ. ಒಳ್ಳೇದಾಯ್ತು ಬಿಡು, ನಿನ್ನಿಂದನಾದರೂ ನಮ್ಮನೆ ನೆಮ್ಮದಿ ವಾಪಸ್ ಬರಲಿ. ಹಲೋ ಚಿತ್ರರಂಜನ್. ಹಾಯ್ ರಾಜೀವ್, ಕಂಗ್ರಾಟ್ಸ್. ಏಕೆ ನೀನು ಇಲ್ಲೇ ಇರೋದಕ್ಕೆ ಒಪ್ಕೊಂಡಿದ್ದಕ್ಕೆ, ಕಂಪ್ನಿ ಎಮ್ ಡಿ ಆಗ್ತಾ ಇರೋದಕ್ಕೆ? ಥ್ಯಾಂಕ್ ಯು. ಜಗದೀಶ ಮನೆ ಬಿಟ್ಟು ಹೋದ್ಮೇಲೆ ಕಂಪ್ನಿ ಪೂರ್ತಿ ಜವಾಬ್ದಾರಿ ನೀವೇ ನೋಡ್ಕೊಂಡಿದ್ದೀರಿ. ಇಷ್ಟೆಲ್ಲ ಕಹಿ ಘಟನೆಗಳ ನಡುವೆನು ನಮ್ಮ ಪಪ್ಪಂಗೆ ಸ್ವಲ್ಪನಾದರೂ ಸಮಾಧಾನ ಸಿಕ್ಕಿದ್ರೆ ಅದು ನಿಮ್ಮಿಂದ, ನಿಮ್ಮ ಪ್ರೀತಿಗೆ ಅಭಿಮಾನಕ್ಕೆ ಥ್ಯಾಂಕ್ಸ್ ಅಂತ ಒಂದೇ ಮಾತಲ್ಲಿ ಹೇಳೋಕ್ಕಾಗಲ್ಲ ನನಗೆ. ನಾನು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ದಯವಿಟ್ಟು ಥ್ಯಾಂಕ್ಸ್ ಹೇಳಿ ನನ್ನನ್ನು ಹೊರಗೆ ನನಗೆ ಮಾಡಬೇಡಿ. ಎಷ್ಟೇ ಆದರೂ ನಾನು ಈ ಮನೆ ಅಳಿಯ, ನಾನು ಜಗದೀಶ್, ಚಿತ್ರರಂಜನ್, ದಿವಾಕರ್ ಆಗೋಕ್ಕಾಗಲ್ಲ. ಅವ್ರ ಜಾಗನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಎನಿವೇ, ನೀವು ಇಲ್ಲೇ ಇರೋದಕ್ಕೆ ಡಿಸೈಡ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಆದರೂ ನಮ್ಮ ಮನೆಯಲ್ಲಿ ಕೈ ಮೀರಿದ ಘಟನೆಗಳು ನಡೆದಿದ್ದರಿಂದ ಅದರ ಪರಿಣಾಮ ನಿಮ್ಮೇಲಾಯಿತು, ಎಲ್ಲ ಹೊರೆ ನಿಮ್ಮೇಲೆ ಬಿತ್ತು. ಕೈ ಮೀರಿದ ಘಟನೆಗಳು ಅಥವಾ ಕೈವಾಡದಿಂದ ಆದ ಘಟನೆಗಳು, ಆದರೆ ನಾವೆಲ್ಲ ಅನುಭವಿಸೋ ಹಾಗಾಯಿತು. ಇನ್ಮೇಲೆ ನೀನಿರ್ತೀಯಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ರಾಜೀವ್ಗೂ ರಿಲೀಫ್ ಸಿಗತ್ತೆ, ನಮ್ಗಳಿಗೂ ಒಂಥರ ರಿಲೀಫ್ ಸಿಗತ್ತೆ. ಯಾವತ್ತಿಂದ ಹೋಗ್ತಿದ್ಯಾ ಆಫೀಸ್ಗೆ? ಚಿತ್ರರಂಜನ್, ನೀವು ನಿಮ್ಮ ಚೇಂಬರ್ ನೋಡಿದ್ದೀರಾ? ಹ್ಞೂ, ನೋಡಿದ್ದೀನಿ. ನೀವು ಇನ್ಮೇಲೆ ಎಮ್ ಡಿ ಸೀಟಲ್ಲಿರ್ತೀರಾ. ನೀವು ಅಮೇರಿಕದಿಂದ ಬಂದಿರೋರು, ನಮ್ಮ ಆಫೀಸ್ ಎಮ್ ಡಿ ಚೇಂಬರ್ ನಿಮ್ಗೆ ಇಷ್ಟ ಆಯಿತಾ? ಅಥವಾ ನಿಮ್ಮ ಟೇಸ್ಟು ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಅದನ್ನೇನಾದ್ರೂ ಚೇಂಜಸ್ ಮಾಡಬೇಕಾ? ಏನೂ ಬೇಡ, ಅದು ಹೇಗಿದೆಯೋ ಹಾಗೆ ಇಲ್ಲಿ. ಐ ಹ್ಯಾವ್ ನೋ ಪ್ರಾಬ್ಲಮ್. ಮತ್ತೆ ಫೋನ್ ಮಾಡಿ ಹೇಳಿರೋ ನಿಮ್ಮ ಪ್ರಾಜೆಕ್ಟ್ ಚೀಫ್ಗೆ ಬರೋದಿಲ್ಲ, ಇಲ್ಲೇ ಇರ್ತೀನಿ ಅಂತ. ಇಲ್ಲ, ಇವತ್ತು ಸಂಜೆ ಫೋನ್ ಮಾಡಿ ಹೇಳ್ತೀನಿ. ಆ್ಯಕ್ಚುಲಿ ನೀವಲ್ಲಿ ಏನು ಮಾಡ್ತಿದ್ರಿ? ಈ ಹೆಲ್ತ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಹಾಂ, ಹೇಳಿದ್ರಿ ಒಂದ್ಸಲ. ಆದರೆ ನೀವು ಅಲ್ಲಿ ಹೋಗಿದ್ದು ಎಮ್ ಬಿ ಎ ಮಾಡೋಕ್ಕಲ್ವಾ? ಹ್ಞೂ. ಮತ್ತು ಈ ಹೆಲ್ತ್ ಸೈನ್ಸ್ ಹೇಗೆ? ಆ್ಯಕ್ಚುಲಿ ನಾನು ಎಮ್ ಬಿ ಎ ಮಾಡಿದ್ದು ಮನೆಯವ್ರ ಬಲವಂತಕ್ಕಾಗಿ. ನನಗೆ ಮೊದಲಿಂದನೂ ಸೈನ್ಸ್ನಲ್ಲಿ ಇಂಟ್ರೆಸ್ಟ್.
ನಾನು ಅಮೆರಿಕಾನಲ್ಲಿ ಎಂಬಿಎ ಮಾಡುತ್ತಿದ್ದಾಗಲೇ ಅಮೆಚೂರ್ ಸೈಂಟಿಸ್ಟ್ ಅಸೋಸಿಯೇಷನ್ ನ ಮೆಂಬರ್ ಆಗಿದ್ದೆ ನಾನು ಎಂಬಿಎ ಮುಗಿಯೋ ಟೈಮ್ಗೆ ನನಗೆ ಹೆಲ್ತ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡೋ ಅವಕಾಶ ಸಿಕ್ತು ಈ ಪ್ರಾಜೆಕ್ಟ್ ನ ಟೀಮ್ ಲೀಡರ್ ನಾನು ಓ ಗುಡ್ ಏನ್ ನಿಮ್ಮ ಪ್ರಾಡಕ್ಟ್ ಇಟ್ಸ್ ವೆರಿ ಇಂಟರೆಸ್ಟಿಂಗ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಕತೆ ಆಯ್ನಿ ನೀನು ಕೇಳಿಸ್ಕೋ ಈಗ ನೀವು ಹೇಳಿ ರಾಜೀವ್ ಹಾರ್ಟ್ ಅಟ್ಯಾಕ್ ಯಾಕೆ ಆಗುತ್ತೆ ನನಗೆ ತಿಳಿದಿರೋ ಪ್ರಕಾರ ರಕ್ತನಾಳಗಳ ಒಳಗಿನ ಸೈಜ್ ಕಡಿಮೆ ಆಗಿ ಹಾರ್ಟ್ ಗೆ ಬ್ಲಡ್ ಪಂಪ್ ಮಾಡೋದು ಕಷ್ಟ ಆಗುತ್ತೆ ಹಾರ್ಟ್ ಬ್ಲಡ್ ಪಂಪಿಂಗ್ ಕೆಪಾಸಿಟಿ ಕ್ಷೀಣಿಸ್ತಾ ಹೋಗಿ ಕೊನೆಗೊಂದಿನ ಹಾರ್ಟ್ ನಿಂತೇ ಹೋಗುತ್ತೆ ಸರಿನಾ ಆಕ್ಚುಲಿ ರಕ್ತನಾಳದ ಸೈಜ್ ಯಾಕೆ ಕಡಿಮೆ ಆಗುತ್ತೆ ಗೊತ್ತಾ ಬ್ಲಡ್ ಸರಾಗವಾಗಿ ಹೋಗ್ತಾ ಇದ್ರೆ ಹೀಗಾಗೋದಿಲ್ಲ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ರಕ್ತಚಲನೆ ನಿಧಾನ ಆದರೆ ಹೀಗಾಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಇಟ್ ಮೇ ಲೀಡ್ ಟು ಹಾರ್ಟ್ ಅಟ್ಯಾಕ್ ರಕ್ತ ಮಾಮೂಲಿಯಾಗಿದ್ರೆ ಅದು ಸರಿಯಾಗಿ ಚಲಿಸುತ್ತೆ ಬ್ಲಡ್ ಥಿಕ್ನೆಸ್ ಜಾಸ್ತಿ ಆದರೆ ಅದರ ಚಲನೆ ನಿಧಾನ ಆಗುತ್ತೆ ಈ ನೀರಿಗೂ ಎಣ್ಣೆಗೂ ಇರೋ ವ್ಯತ್ಯಾಸದ ಹಾಗೆ ರಕ್ತದ ಚಲನೆ ನಿಧಾನ ಆದರೆ ಹಾರ್ಟ್ಗೆ ಬೇಕಾದಷ್ಟು ಬ್ಲಡ್ ಸಪ್ಲೈ ಆಗದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹ್ಯೂಮನ್ ಬಾಡಿನಲ್ಲಿ ಸೆಕ್ರೇಷನ್ ಗ್ಲ್ಯಾಂಡ್ ಅಂತ ಇದೆ ಅದಕ್ಕೆ ಈ ಬ್ಲಡ್ ಥಿಕ್ ಆದಾಗ ತಿನ್ ಮಾಡೋ ಕೆಪಾಸಿಟಿ ಇದೆ ಅಲ್ಲೇ ಇರೋದು ವಿಷಯ ಈ ಸೆಕ್ರೇಷನ್ ಗ್ಲ್ಯಾಂಡ್ ಇನ್ಆಕ್ಟಿವ್ ಆಗಿರುತ್ತೆ ಈ ಅಪೆಂಡಿಕ್ಸ್ ತರ ಅದನ್ನ ಆಕ್ಟಿವ್ ಮಾಡುವಂತ ಚಿಪ್ ತಯಾರಿಸ್ತಾ ಇದೆ ಇದನ್ನ ಹಾರ್ಟ್ನಲ್ಲಿ ಫಿಕ್ಸ್ ಮಾಡಿದ್ರೆ ಬ್ಲಡ್ ಫ್ಲೋ ಕಡಿಮೆ ಆದ ತಕ್ಷಣ ಸೆಕ್ರೇಷನ್ ಗ್ಲ್ಯಾಂಡ್ಗೆ ಎಲೆಕ್ಟ್ರಿಕ್ ಇಂಪಲ್ಸ್ ಕಳಿಸುತ್ತೆ ಆಗ ಸೆಕ್ರೇಷನ್ ಗ್ಲ್ಯಾಂಡ್ ಏಕ್ರಿಯಸ್ ಥಿನ್ನರ್ ಅನ್ನೋ ಒಂದು ಕೆಮಿಕಲ್ನ ರಿಲೀಸ್ ಮಾಡಿ ಬ್ಲಡ್ ಥಿನ್ ಆಗೋವಾಗ ಮಾಡುತ್ತೆ ಆಗ ಬ್ಲಡ್ ಫ್ಲೋ ಸರಿ ಹೋಗುತ್ತೆ ಮಜಾ ಅಂದರೆ ಬ್ಲಡ್ ಫ್ಲೋ ಸರಿ ಇದ್ದರೆ ಈ ಚಿಪ್ ತನ್ಪಾಡಿತಾನೆ ಇರುತ್ತೆ ಬ್ಲಡ್ ಥಿಕ್ ಆಗಿ ಫ್ಲೋ ನಿಧಾನ ಆದರೆ ಪ್ರೆಷರ್ ವೇರಿಯೇಷನ್ನಿಂದ ಅದು ತಕ್ಷಣ ಇಂಪಲ್ಸ್ ಕಳಿಸುತ್ತೆ ವಾವ್ ಚಿತ್ರಂಜನ್ ಇಟ್ಸ್ ಗ್ರೇಟ್ ರಿಯಲಿ ಗ್ರೇಟ್ ಎಂಥ ಅದ್ಭುತವಾದ ಪ್ರಾಡಕ್ಟ್ ನಿಮ್ಮದು ರಿಯಲಿ ಇಟ್ಸ್ ಎ ವಂಡರ್ ಎಲ್ಲಿ ತನಕ ಬಂದಿದೆ ನಿಮ್ಮ ಪ್ರಾಜೆಕ್ಟ್ ಒಂದು 30-40% ಮುಗಿದಿದೆ ಇನ್ನು ಎಷ್ಟು ವರ್ಷ ಆಗುತ್ತೆ ಒಂದು 200 ಎಷ್ಟು ವರ್ಷ ಬೇಕಾದರೂ ಆಗಬಹುದು ಇದನ್ನು ಕಂಪ್ಲೀಟ್ ಮಾಡಿದರೆ ಅದರ ಪೇಟೆಂಟ್ ನಿಮಗೆ ಸಿಗುತ್ತೆ ಸಿಗಬಹುದು ಸಿಗದೇನೂ ಇರಬಹುದು ಗೊತ್ತಿಲ್ಲ ಆದರೆ ನಾನು ತುಂಬ ಹೋಪ್ ಇಟ್ಕೊಂಡಿದ್ದೆ ಇದ್ರ ಬಗ್ಗೆ ಹದಿನೈದು ದಿನ ರಜಕ್ಕೆ ಅಂತ ಬಂದು ಇಲ್ಲೇ ಇರೋ ಹಾಗಾಯ್ತು ಮತ್ತೆ ನಿಮ್ಮ ಚಿಪ್ ಕತೆ ಫಿನಿಶ್ ಅಷ್ಟೇ ನೋ 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 ಚಿತ್ರಂಜನ್ ಇಂಥ ಒಳ್ಳೆ ಪ್ರಾಜೆಕ್ಟ್ನ ಡೆವಲಪ್ ಮಾಡಿ ಅರ್ಧಕ್ಕೆ ನಿಲ್ಸೋದು ಅಂದರೆ ನನಗೆ ಬೇಜಾರಾಗ್ತಾ ಇದೆ ಎಷ್ಟು ಟೈಮು ಎಷ್ಟು ಶ್ರಮ ಹಾಕಿದ್ರೆ ನೀವು ಇದ್ರ ಮೇಲೆ ಸ್ವಲ್ಪ ದೂರ ಆಲೋಚನೆ ಮಾಡಿದರೆ ಈ ಪ್ರಾಡಕ್ಟ್ನ ಡೆವಲಪ್ ಮಾಡಲೇಬೇಕು ಅನಿಸುತ್ತೆ ಇಟ್ಸ್ ರಿಯಲಿ ಯೂಸ್ಫುಲ್ ಆಸೆ ಏನೋ ಇನ್ನೂ ಇದೆ ಆದರೆ ಏನು ಮಾಡೋದು ಅಪ್ಪ ಅಮ್ಮ ನಾನು ಇಲ್ಲೇ ಇರಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಪರಿಸ್ಥಿತಿನೂ ಹಾಗೇ ಇದೆ ಇಲ್ಲ ಅಂತ ಹೇಗೆ ಹೇಳಿ ಸೊ ಅದನ್ನು ಅರ್ಧಕ್ಕೆ ಬಿಟ್ಟು ಇಲ್ಲೇ ಇರೋದು ಅಂತ ಡಿಸೈಡ್ ಮಾಡಿದ್ದೀನಿ ಒಳ್ಳೆ ಕೆಲಸ ಮಾಡಿದೆ ಇನ್ಮೇಲೆ ಇಲ್ಲೇ ಇರು ಯಾವ ರಿಸ್ಕು ಬೇಡ ರಿಸ್ಕ್ ತಗೊಳ್ಳದೆ ಇದ್ರೆ ಜೀವನದಲ್ಲಿ ಏನು ಸಾಧಿಸೋಕ್ಕಾಗೋದಿಲ್ಲ ಕಾತ್ಯಾಯಿನಿ ಈ ಪ್ರಾಡಕ್ಟ್ ಏನಾದರೂ ಚಿತ್ರರಂಜನ್ ಡೆವಲಪ್ ಮಾಡಿದರೆ ಎಂಥ ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ಗೊತ್ತಾ ಚಿತ್ರರಂಜನ್ಗೆ ಒಂದು ವೇಳೆ ಅದ್ರ ಪೇಟೆಂಟ್ ಏನಾದರೂ ಚಿತ್ರರಂಜನ್ಗೆ ಸಿಕ್ಕರೆ ಸಿಕ್ಕಿದ್ರೆ ಆದರೆ ಮಾಡಿದ್ರೆ ಚಿತ್ತು ನೀನು ಅಂದ್ಕೊಂಡಿರೋದು ಆಗುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ ನೀನು ಆ ಪ್ರಾಡಕ್ಟ್ನ ಡೆವಲಪ್ ಮಾಡ್ತೀಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದಿನ್ನು ಎಷ್ಟು ವರ್ಷ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನೀನು ಅಲ್ಲಿಗೆ ಹೋಗಿ ಅದನ್ನು ಮಾಡಿ ಮುಗಿಸಿ ಬರೋ ತನಕ ಇಲ್ಲಿ ಏನಾಗಿರುತ್ತೋ ಯಾರಿಗೆ ಗೊತ್ತು ನೋಡು ಪಪ್ಪ ಅಮ್ಮ ನಾವು ಎಲ್ಲ ನೀನು ಇಲ್ಲೇ ಇರ್ತೀಯ ಅಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ ಕಣೋ ಯಾವುದೇ ಕಾರಣಕ್ಕೂ ನಿನ್ನ ನಿರ್ಧಾರನ ಬದಲಾಯಿಸ್ಬೇಡ ಕಾತ್ಯಾಯಿನಿ ಹೇಳೋದು ಸರಿ ಇದೆ ಅಲ್ವಾ ರಾಜೀವ್
ನನ್ನ ಸಾಧನೆ ಹೆಸರು ಹಣಕ್ಕಿಂತ ಅಪ್ಪ ಅಮ್ಮನ ಸಂತೋಷ ನಮ್ಮ ಮನೆ ನೆಮ್ಮದಿ ಮುಖ್ಯ ಅಲ್ವಾ ನಿಜ ಆದರೆ ಒಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು ಹೇಳದಿದ್ರೆ ಅದು ನನ್ನ ಕಡೆಯಿಂದ ತಪ್ಪಾಗುತ್ತೆ ಏನು ವಿಚಾರ ಒಂದು ನಿಮಿಷ ಕಾತ್ಯಾಯಿನಿ ಇಲ್ಲೊಂದು ಫೈಲ್ ಇಟ್ಟಿದೆ ನೋಡಿದ್ಯಾ ಏನು ಒಂದು ನಿಮಿಷ ಬಾಯಿಲಿ ಏನು ನಾನು ಚಿತ್ರರಂಜನ್ ಹತ್ರ ಮಾತಾಡುವಾಗ ಮಧ್ಯದಲ್ಲಿ ನೀನು ಮಾತಾಡಬಾರದು ನಾನು ಏನು ಮಾತಾಡ್ತಾ ಇದ್ರೆ ನೀವು ಚೆನ್ನಾಗಿ ಅವನ ಬ್ರೈನ್ ವಾಶ್ ಮಾಡಿ ವಾಪಸ್ ಹೋಗೋ ಹಾಗೆ ಮಾಡ್ತೀರಾ ಅಷ್ಟೇ ಅದಕ್ಕೆ ನಾನು ಬಿಡಲ್ಲ ಚಿತ್ತು ಇಲ್ಲೇ ಇರಬೇಕು ಚಿತ್ರರಂಜನ್ ಇಲ್ಲೇ ಇದ್ರೆ ನನಗೆ ತೊಂದರೆ ಆಗುತ್ತೆ ಅವನ ಕಂಪನಿ ಎಂಡಿ ಆಗ್ತಾನೆ ಯಾರಾದರೂ ಇಂಡಸ್ಟ್ರಿಯಲಿಸ್ಟ್ ಮಗಳನ್ನ ಮದುವೆ ಆಗ್ತಾನೆ ಆಮೇಲೆ ಅವಳು ಬರ್ತಾಳೆ ದಾಸ್ ಅಂಡ್ ದಾಸ್ ಕುರ್ಚಿಗೆ ಎಲ್ಲರೂ ಬರ್ತಾರೆ ಆಮೇಲೆ ನಾನು ನೀನು ಬಾಡಿಗೆ ಮನೆಗೆ ಹೋಗಬೇಕಾಗುತ್ತೆ ತಿಳ್ಕೊ ನಾನು ಚಿತ್ರರಂಜನ್ ಹತ್ರ ಮಾತಾಡ್ತೀನಿ ಮದ್ಯದಲ್ಲಿ ನೀನು ಬಾಯಿ ಹಾಕಬಾರ್ದು ಕೆಟ್ಟ ಕೋಪ ಬರುತ್ತೆ ಏನೇ ಮಾತಾಡ್ತಿದ್ರು ಸುಮ್ಮನೆ ಇರಬೇಕು ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ ಕೆನ್ನೆಗೆ ಹಾಕ್ಬಿಡ್ತೀನಿ ಚಿತ್ತರಂಜನ್ ಹಾಂ ನೀವೇನೋ ಹೇಳ್ತೀನಿ ಅಂತಿದ್ರಿ ನೋಡಿ ಚಿತ್ತರಂಜನ್ ನೀವಿಲ್ಲಿ ಬರೋದು ನಮ್ಮ ಕಂಪ್ನಿ ಎಂ ಡಿ ಆಗೋದು ನನಗೂ ಸಂತೋಷನೇ ಸದ್ಯದ ಪರಿಸ್ಥಿತಿಯಲ್ಲಿ ದಾಸ್ ಅಂಡ್ ದಾಸ್ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ ಆದರೆ ಅದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಗ್ಲೋಬಲೈಸೇಷನ್ ಗ್ಯಾಟ್ ಡಬ್ಲ್ಯೂ ಟಿ ಒ ಬಂದಮೇಲೆ ಲೋಕಲ್ ಇಂಡಸ್ಟ್ರಿಗೆ ತುಂಬ ತೊಂದರೆ ಆಗಿದೆ ಎಮ್ ಎನ್ ಸಿಗಳು ಸುಮಾರು ಬಂದಿವೆ ಬರ್ತಾ ಇವೆ ಅವ್ರ ಹತ್ರ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳಿವೆ ಪ್ರೊಡಕ್ಷನ್ ಕಾಸ್ಟು ಕಡಿಮೆ ಆದರೆ ನಮ್ಮ ಹತ್ರ ಅಷ್ಟು ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ಗೆ ಇನ್ವೆಸ್ಟ್ ಮಾಡೋ ಅಷ್ಟು ಬಂಡವಾಳನೂ ಇಲ್ಲ ಇನ್ನು ಕಾಸ್ಟ್ ವೈಸ್ ಅಂತೂ ನಾವು ಅವ್ರಿಗೆ ಕಾಂಪೀಟ್ ಮಾಡೋದಂತೂ ಇಂಪಾಸಿಬಲ್ ಈಗಾಗಲೇ ಎಷ್ಟೋ ಸಣ್ಣ ಪುಟ್ ಸರ್ಜಿಕಲ್ ಕಂಪ್ನೀಸ್ ಮುಚ್ಚೋಗಿವೆ ಇನ್ನೂ ಕೆಲವು ಕಂಪ್ನೀಸ್ನ ಎಮ್ ಎನ್ ಸಿಗಳೇ ಟೇಕ್ ಓವರ್ ಮಾಡ್ತಿವೆ ರೂಲ್ಸ್ಗಳು ಅವ್ರಿಗೆ ಫೇವರ್ ಆಗಿವೆ ದಾಸ್ ಅಂಡ್ ದಾಸ್ನಂಥ ಕೆಲವೇ ಕಂಪ್ನಿಗಳು ಮಾತ್ರ ಸರ್ವೈವ್ ಆಗ್ತಾ ಇವೆ ಆದರೆ ಫ್ಯೂಲ್ ಮುಗ್ದಿರೋ ಇಂಜಿನು ಎಷ್ಟು ದೂರ ಅಂತ ಹೋಗ್ಲಿಕ್ಕೆ ಸಾಧ್ಯ ಹೆಚ್ಚು ಅಂದರೆ ಇನ್ನು 5 ವರ್ಷ ಇನ್ನು 10 ವರ್ಷ ಆಮೇಲೆ ನಮ್ಮ ಪರಿಸ್ಥಿತಿ ಕೂಡ ಅದೇ ಆಗುತ್ತೆ ನಿಮ್ಮ ತಂದೆ ಶಂಕರ ದಾಸ್ ಅವರು ತುಂಬ ಕಷ್ಟಪಟ್ಟು ಬೆಳೆಸಿರೋ ಕಂಪ್ನಿ ಅವ್ರ ಕಣ್ಣು ಮುಂದೆನೇ ಹಾಳಾದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ ಆದರೆ ಹಾಗಾಗದೆ ಇರೋದಕ್ಕೆ ಪರಿಹಾರ ನಿಮ್ಮ ಹತ್ರ ಇದೆ ನೀವು ಡೆವಲಪ್ ಮಾಡ್ತಿರೋದು ಹೆಲ್ತ್ ಸೈನ್ಸಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ ನಮ್ಮದು ಸರ್ಜಿಕಲ್ ಕಂಪ್ನಿ ನಿಮ್ಮ ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ಅದರ ಪೇಟೆಂಟ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಆ ಪ್ರಾಡಕ್ಟ್ನ ಮಾನೋಪಲಿ ನಮಗೆ ಇರುತ್ತೆ ದಾಸ್ ಅಂಡ್ ದಾಸ್ ಕಂಪ್ನಿ ಮೂಲಕ ಇಡೀ ಇಂಡಿಯಾದಲ್ಲಿ ಆ ಪ್ರಾಡಕ್ಟ್ನ ನಾವೇ ಸಪ್ಲೈ ಮಾಡಬಹುದು ಅವಕಾಶ ಸಿಕ್ಕಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೂ ಹೋಗಬಹುದು ಊಹಿಸೋಕ್ಕೂ ಸಾಧ್ಯವಿಲ್ಲದಿರೋ ಮಟ್ಟಕ್ಕೆ ನಮ್ಮ ಕಂಪ್ನಿನ ತಗೊಂಡು ಹೋಗಬಹುದು ಇಲ್ಲಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನಾನಿಲ್ಲಿದ್ದೀನಿ ಹೇಗೋ ಮ್ಯಾನೇಜ್ ಮಾಡ್ತೀನಿ ಈ ಪ್ರಾಡಕ್ಟ್ ಅರ್ಧಕ್ಕೆ ನಿಲ್ಲಿಸಿದ್ರೆ ಮುಂದೆ ಎಂದೂ ಈ ಪ್ರಾಡಕ್ಟ್ ನಿಮ್ಮ ಕೈಗೆ ಸಿಗೋಲ್ಲ ನಿಮ್ಮ ತಂದೆ ಕಂಪ್ನಿ ಉಳಿಸೋದಕ್ಕೊಂದು ಒಳ್ಳೆ ಅವಕಾಶ ನಿಮಗೆ ನಾನೇನಾದರೂ ಈ ಪರಿಸ್ಥಿತಿನಲ್ಲಿದ್ದಿದ್ದರೆ ಖಂಡಿತ ನಾನು ವಾಪಸ್ ಹೋಗ್ತಿದ್ದೆ ಎನಿವೇ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ರೆ ವೆಲ್ಕಮ್ ಟು ದಾಸ್ ಅಂಡ್ ದಾಸ್ ನಿಮ್ಮ ಚೇಂಬರ್ ರೆಡಿ ಮಾಡಿಸ್ತೀನಿ
ಬೆಳಕಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ ಇದು ದಾರಿ ತೋರುವ ಮಿಂಚು ಒಳ ಮಿಂಚು ಮಿಂಚು ಸುಳಿ ಮಿಂಚು ಇದು ಬೇರೆ.